ನೋಡಿ ಕಾವೇರಿ ನೀರಿನ ವಿಚಾರದಲ್ಲಿ ಈಗಾಗಲೇ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಡಿಕೆಶ್ ಕುಮಾರ್ ಅವರು ಸಂಬಂಧಿಸಿದ ಖಾತೆ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪುನರ ಪರಿಶೀಲನೆ ಮಾಡಬೇಕು ಅವರೇನು 10,000 ಕ್ಯೂಸೆಕ್ಸ್ ಏನು ಬಿಡಬೇಕು ಅಂತ ಏನೋ ಆದೇಶ ಮಾಡಿದ್ದಾರೆ ಇವತ್ತು ನಾನು ಕೂಡ ಹಿಂದೆ ಜಲಸಂಪನ್ಮೂಲ ಸಚಿವನಾಗಿದ್ದವನು ನೀರಿನ ಏನು ಹಂಚಿಕೆ ಅಂದರೆ ಬಿಡುವಿಕೆ ವಿಶೇಷವಾಗಿ ನಾರ್ಮಲ್ ಇಯರ್ನಲ್ಲಿ ಸ್ವಾಭಾವಿಕ ವರ್ಷದಲ್ಲಿ ನಾವು ಅವರಿಗೆ ಬೆಳಗುಂಡ್ಲು ಸ್ಟೇಷನ್ದಲ್ಲಿ ನಾವು 177 TMC ನೀರನ್ನು ಕೊಡಬೇಕು ಅದು ಆಗ್ತದೆ ಈಗ ಇರುವಂಥದ್ದು ಸಂಕಷ್ಟದ ವರ್ಷ ಡಿಸ್ಟ್ರೆಸ್ ಇಯರ್ ಸಂಕಷ್ಟದ ವರ್ಷದಲ್ಲಿ ಡಿಸ್ಟ್ರಿಕ್ಟ್ ಕೇಸ್ನಲ್ಲಿ ನಾವು ಡಿಸ್ಟ್ರೆಸ್ನೂ ಕೂಡ ಶೇರ್ ಮಾಡಬೇಕು ಎಷ್ಟು ಮಳೆ ಆಗಿದೆ ಎಷ್ಟು ನೀರು ನಮ್ಮ ಹತ್ರ ಇದೆ ಅದೆಲ್ಲವನ್ನು ನೋಡಿಕೊಂಡು ಆ ಡಿಸ್ಟ್ರೆಸ್ ಪ್ರಕಾರ ಸಹ ನೀರನ್ನು ಬಿಡುವಂಥದ್ದು ಹೀಗಾಗಿ CWC ಅವರು ತಿಳಿಸುವಂಥ ನಿರ್ಧಾರವನ್ನು ನೀರು ಬಿಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈಗಾಗಲೇ ಮತ್ತು ನಮ್ಮ ಸರ್ಕಾರ ಕೂಡ ಅದನ್ನು ಅದರ ವಿರೋಧವಾಗಿ ತಿಳಿಸು ನಾವು ಅಪೀಲ್ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನನ್ನದು ಒಂದು ಕೂಡ ನಾನು ಮೊನ್ನೆನೂ ಕೂಡ ಹೇಳಿಕೆ ಕೊಟ್ಟಿದ್ದೆ ನಾನು ಸಚಿವರಿಗೆ ನೀರಾವರಿ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ನಾನು ಕೂಡ ಮಾತನಾಡ್ತೇನೆ ಮತ್ತು ಅಲ್ಲಿ ಅವರ ಏನು ತಮಿಳುನಾಡು ಡ್ಯಾಮ್ಸ್ ಏನಿದೆ ತಮಿಳುನಾಡು ಡ್ಯಾಮ್ಸ್ನಲ್ಲಿ ಎಷ್ಟು ನೀರಿದೆ ಅದನ್ನು ಕೂಡ ನಾವು ಅಸೆಸ್ ಮಾಡಬೇಕು ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕಂದರೆ ಅವ್ರು ನೀರಿಟ್ಕೊಂಡು ಒಂದು ವೇಳೆ ನಾನು ಹೇಳ್ತಾ ಇದ್ದೇನೆ ಅದನ್ನು ಅಸೆಸ್ ಮಾಡಬೇಕಾಗ್ತದೆ ತಮಿಳುನಾಡು ಡ್ಯಾಮ್ಸಲ್ಲಿ ಎಷ್ಟು ನೀರಿದೆ ಅದೆಲ್ಲವನ್ನೂ ಕೂಡ ಒಂದು ಸಹ ಪರಿಗಣನೆ ಮಾಡಬೇಕಾಗ್ತದೆ ನಾವು ಡಿಸ್ಟ್ರೆಸ್ ಇಯರ್ನಾಗ ನೀರು ಬಿಡಲಿಕ್ಕೆ ಅವಾಗ ನಾವು CWC ಹೇಳೋಕ್ಕಾಗತ್ತೆ ಅವ್ರ ಡ್ಯಾಮ್ನಲ್ಲಿ ಎಷ್ಟು ನೀರಿದ್ದಾವೆ ನಮ್ಮ ಡ್ಯಾಮ್ಸಲ್ಲಿ ಎಷ್ಟು ನೀರಿದ್ದಾವೆ ಇದು ಸಂಕಷ್ಟದ ವರ್ಷ ಸಂಕಷ್ಟದ ವರ್ಷದಲ್ಲಿ ಸಂಕಷ್ಟದ ಸೂತ್ರ ಏನಿರ್ತದೆ ಆ ಸಂಕಷ್ಟದ ಸೂತ್ರ ಆ ಡಿಸ್ಟ್ರೆಸ್ ಪ್ಲ್ಯಾನ್ ಪ್ರಕಾರ ಇವತ್ತು ನೀರು ಬಿಡೋದಾಗ್ತದೆ ಹೀಗಾಗಿ ಆತಂಕ ಪಡ್ಕೊಳ್ಳೋದೇನೋ ಅವಶ್ಯಕತೆ ಇಲ್ಲ ಇಂಥ ಸಂದರ್ಭಗಳು ಭಾಳಷ್ಟು ಬಂದಿದ್ದಾವೆ ಅನೇಕ ಸಲ ಕೋರ್ಟ್ನೂ ಕೂಡ ನಿರ್ದೇಶನಗಳು ಕೊಟ್ಟಿದ್ದಾವೆ CWC ನಿರ್ದೇಶನ ಕೊಟ್ಟಿದ್ದಾವೆ ಇದೆಲ್ಲವನ್ನು ಗಣನೆಗಿಟ್ಕೊಂಡು ನಮ್ಮ ರೈತರ ಮತ್ತು ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಇವತ್ತು ನಾವು ಈ ಕೆಲಸವನ್ನು ಮಾಡ್ತೇವೆ ಈಗ ಆಗ್ತದೆ ಸೊ ಅನೇಕ ಸಲ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ನಲ್ಲಿ ಆದೇಶ ಆಗ್ತದೆ ಕೋರ್ಟ್ನಲ್ಲಿ ಆದೇಶ ಆದಾಗ ಸಂದರ್ಭದಲ್ಲಿ ಎಷ್ಟೋ ಸಲ ನಮ್ಮ ಕೈ ಕಟ್ಟಿದ್ವು ಅಂತದ್ದು ನೋಡ್ತೀರಿ ಈಗ ಸುದೈವಶಾತ್ ಏನಾಯಿತು ನಾನು ನೀರಾವರಿ ಸಚಿವನಾಗಿದ್ದಾಗ ಇವತ್ತು ನಮ್ಮ ಏನು ಲೀಗಲ್ ತಂಡ ಇತ್ತು ನಾರಿಮನ್ನವರು ಮುಖ್ಯಸ್ಥರೇಂದರು ನಾವು ನಾರಿಮನ್ನವರು ತಿಂಗಳುಗಟ್ಟಲೆ ಉತ್ತರಿಸ ನಾವೆಲ್ಲನೂ ಅದನ್ನು ತಿಂಗಳಾಂತರ ಅಧಿಕಾರಿಗಳೆಲ್ಲರೂ ಕೂಡಿ ನಾನು ಸ್ವತಃ ಅಲ್ಲೇ ಇದ್ದೆ ಇದ್ಕೊಂಡು ಇದು ಮಾಡಿ ಮೊದಲೇನು ಅವ್ರಿಗೆ ತಮಿಳುನಾಡಿಗೆ ನೀರನ್ನು ಬಿಡಬೇಕಾಗಿತ್ತು ಅದರಲ್ಲಿ 17 TMC ಕಡಿತ ಮಾಡಿ 17 TMC ಅವ್ರು ಕಡಿತಂದ್ರೆ 17 TMC ನಮ್ಗೆ ಜಾಸ್ತಿ ಆಯಿತು ಬೆಂಗಳೂರಿಗೆ ನಾವು ಮೊದಲು 192 TMC ಬಿಡಬೇಕಾಗಿತ್ತು 177ಕ್ಕೆ ಬಂತದು ಆದರೆ 17 TMC ನಮಗೆ ಅದರ ಅವ್ರು ಬಿಡೋದ್ರಲ್ಲಿ ಕಡಿತ ಆಯಿತು ಅದೊಂದು ದೊಡ್ಡ ರಿಲೀಫ್ ನಮಗೆ 17 TMC ಏನು ಕಡಿಮೆ ಅಲ್ಲ ಇಂಥ ಸಂದರ್ಭದಲ್ಲಿ ಡಿಸ್ಟ್ರೆಸ್ ಇಯರ್ ಭಾಳ ಮಹತ್ವ ಪಡ್ಕೋತದೆ ಅದರ ಜೊತೆಗೆ ಬೆಂಗಳೂರು ನೀರಿಗೆ ಅವರು ಭಾಳಷ್ಟು ಬೆಂಗಳೂರಿಗೆ ಕುಡಿಲಿಕ್ಕೆ ನೀರಿಗೆ ಭಾಳಷ್ಟು ವಿರೋಧ ಮಾಡಿದರು ಆವಾಗ ನಾರಿಮನ್ನವರು ನೆನಪಿಸಿದರು ಹಿಂದೆ ತೆಲುಗು ಗಂಗಾ ಪ್ರಾಜೆಕ್ಟ್ನಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳು ತಲಾ 5 TMC 15 TMC ನೀರನ್ನು ಅಂದು ಮದ್ರಾಸ್ ಇಂದು ಚೆನ್ನೈ ಏನಿದೆ ನಾವು ಔಟ್ ಆಫ್ ದ ಬೇಸಿನ್ ನೀರು ಕೊಟ್ಟಿದ್ದೀವಿ ಹೀಗಾಗಿ 2/3 ಬೆಂಗಳೂರು ಏನು ಔಟ್ಸೈಡ್ ದ ಬೇಸಿನ್ ಅಂತ ಹೇಳ್ತಾಯಿದ್ರು ಅದು ಸರಿಯಾದದ್ದಲ್ಲ ತಗೊಳ್ಳುವಾಗ ಇವರಿಗೆ ಔಟ್ಸೈಡ್ ದ ಬೇಸಿನ್ ನೀರು ತೊಗೊಂಡಿದ್ದಾರೆ 15 TMC ಕೊಟ್ಟಿದ್ದೀವಿ ಈಗ ಬೆಂಗಳೂರಿಗೆ ಈ ರೀತಿ ದಿವಸ ವಿರೋಧ ಮಾಡಿ ಸರಿಯಾದ ಮೇಲೆ ಅದಕ್ಕೂ ಕೂಡ 4.75 TMC ಪ್ರತಿ ವರ್ಷ ಅಂದರೆ ಅದಕ್ಕೆ ಮಲ್ಟಿಪ್ಲಿಕೇಶನ್ ಒಂದು ಫಾರ್ಮುಲಾ ಇರ್ತದೆ ಕನ್ಸಂಪ್ಷನು ನಾನ್ ಕನ್ಸಂಪ್ಷನ್ ಯೂಸ್ ಪ್ರಕಾರ ಒಂದು 25 TMC ಅಷ್ಟು ನೀರು ದಿವಸ ಬೆಂಗಳೂರಿಗೆ ಸಿಗಲಿಕ್ಕೆ ಅವತ್ತು ಕಾರಣಕರ್ತರಾಯಿತು ಎಲ್ಲೋ ಒಂದು ಕಡೆ ಹೇಳಿಕೆ ನೋಡಿದೆ ಅನೇಕರು ಭಾಳಷ್ಟು ಜನ ಹೇಳಿಕೆಯನ್ನು ಮಾಡ್ತಿರ್ತಾರೆ ಲೀಗಲ್ ತಂಡ ಮೇಲೆ ಅದರಲ್ಲಿ ವಿಶೇಷವಾಗಿ ನಾನಿಮ್ಮನವರ ಕೊಡುಗೆ ಭಾಳ ದೊಡ್ಡದಾಗಿದೆ ನನ್ನ ಹೆಸರು ಹೇಳಕ್ಕೆ ಬಚ್ಚಿ ಇಚ್ಛೆ ಪಡೋದಲ್ಲ ನಾನು ಅದಕ್ಕೆ ವಿಟ್ನೆಸ್ ಇದ್ದೀನಿ ನಾನಿಮ್ಮನವರು ಬಂದು ಕೋರ್ಟ್ನಲ್ಲಿ ನಿಂತು ನಮಗೆ ವಾದ ಮಾಡಿದಾಗ ನಮಗೆ 17 TMC ಅವ್ರಿಗೆ ಅವರಿಂದ ಆ ತಮಿಳ್ನಾಡು ಕಡಿತ ಆಯಿತು ನಮಗೆ 17 TMC ಜಾಸ್ತಿ ಸಿಕ್ಕಂಗಾಯಿತು ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಗೆ ಭಾಳ ದೊಡ್ಡ ವಿರುದ್ಧ ಇರ್ತಕ್ಕಂಥ 2/3 ಆಫ್ ಬೆಂಗಳೂರು 2/3 ಭಾಗ ಬೆಂಗಳೂರು ಕಾವೇರಿ ಬೇಸಿನಾಗಿಲ್ಲ ಅಂಥೇಳಿ ಭಾಳ ಪ್ರತಿರೋಧ ಮಾಡಿದ್ರು ತಮಿಳುನಾಡವರು. ಅದನ್ನು ನಮ್ಮ ಪಾಲಿಗೆ ದೊರಕಿಸ್ಕೊಡ್ಲಿಕ್ಕೆ ನಾರಿಮನ್ನವ್ರ ಪಾತ್ರ ಭಾಳ ದೊಡ್ಡದಾಗಿದೆ. ಯಾಕೆಲ್ಲೋ ಒಂದು ಕಡೆ ನಾನು ಹೇಳಿಕೆ ನೋಡಿದೆ, ಅವರೊಬ್ಬರು ಲೀಡರ್ ಅವರು ಹೇಳಿಕೆ ನೀಡಿದೆ, ದಯವಿಟ್ಟು ಈ ರೀತಿ ಲಘುವಾಗಿ ಮಾತನಾಡ್ದು ಆಗ್ಬಿಡ್ಬೇಡ.